ಇಸ್ರಾಲ್ ಮೇಲೆ ಅಕ್ಟೋಬರ್ ಏಳರ ಮಾದರಿ ದಾಳಿ ಇನ್ನಷ್ಟು ನಡೆಸಿ ಹಮಾಸ್ ಉಗ್ರ ನಾಯಕನ ಕರೆ ಹೌದು ಅಕ್ಟೋಬರ್ ಏಳು ಶನಿವಾರದಂದು ಇಸ್ರಾಲ್ ಮೇಲೆ ಹಮಾಸ್ ಉಗ್ರರು ನಡೆಸಿದ ಭೀಕರ ದಾಳಿಯನ್ನು ಹಮಾಸ್ ಉಗ್ರ ಸಂಘಟನೆಯ ಹಿರಿಯ ನಾಯಕ ಬಹಿರಂಗವಾಗಿ ಶ್ಲಾಘಿಸಿದ್ದಾನೆ ಈ ರೀತಿಯ ಇನ್ನಷ್ಟು ದಾಳಿಗಳು ಇಸ್ರಾಲ್ ಮೇಲೆ ನಡೆಯಬೇಕು ಎಂದು ಆತ ಹೇಳಿಕೆಯನ್ನ ನೀಡಿದ್ದಾನೆ ಈ ಮೂಲಕ ಇಸ್ರಾಲ್ ದೇಶಕ್ಕೆ ಪಾಠ ಕಲಿಸಬೇಕು ಎಂದು ಹಮಾಸ್ ಉಗ್ರ ಸಂಘಟನೆಯ ರಾಜಕೀಯ ಘಟಕದ ನಾಯಕ ಹಮದ್ ಹೇಳಿದ್ದಾನೆ ಲೆಬನಾನ್ ದೇಶದ ಟಿವಿ ವಾಹಿನಿ ಎಲ್ಬಿಸಿಗೆ ಹಮದ್ ನೀಡಿದ ಸಂದರ್ಶನವನ್ನು ಇಂಗ್ಲಿಷ್ಗೆ ಭಾಷಾಂತರ ಮಾಡಿ ಮಧ್ಯಪ್ರಾಚಾರ ಮಾಧ್ಯಮ ಸಂಶೋಧನಾ ಸಂಸ್ಥೆಯು ಪ್ರಕಟಿಸಿದೆ ಈ ವರದಿ ಇದೀಗ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡುತ್ತಿದ್ದು ಇಸ್ರಾಲ್ ದೇಶಕ್ಕೆ ಇದು ಬಹಿರಂಗ ಬೆ ಬೆದರಿಕೆಯಾಗಿದೆ ಭವಿಷ್ಯದಲ್ಲಿ ಇಸ್ರೇಲ್ ದೇಶದ ಅಸ್ತಿತ್ವವೇ ಇರಬಾರದು ಎಂದು ಹಮದ್ ಘೋಷಣೆ ಮಾಡಿದ್ದಾನೆ ಪ್ಯಾಲೆಸ್ತೀನಿಯನ್ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿರುವ ಹಮಾಸ್ ಸಂಘಟನೆಯು ಅಕ್ಟೋಬರ್ ಏಳರ ಮಾದರಿಯಲ್ಲಿ ಇನ್ನಷ್ಟು ದಾಳಿಗಳನ್ನು ಸಂಘಟನೆಗಳು ಮಾಡಬೇಕು ಎಂದು ಆಗ್ರಹಿಸಿದ್ದಾನೆ ಇಸ್ರೇಲ್ ದೇಶದ ಉತ್ತರ ದಿಕ್ಕಿನಲ್ಲಿ ಇರುವ ಲೆಬನಾನ್ ದೇಶದಲ್ಲಿ ಕುಳಿತು ಹಮಾಸ್ ನಾಯಕ ಹಮದ್ ಈ ರೀತಿ ಕರೆ ನೀಡಿದ್ದಾನೆ ಹಾಗೆ ನೋಡಿದರೆ ಲೆಬನಾನ್ ದೇಶದ ಹಿಜಬುಲ್ಲಾ ಉಗ್ರರು ಕೂಡ ಹಮಾಸ್ಗೆ ಕೈಜೋಡಿಸಿ ಇಸ್ರೇಲ್ ವಿರುದ್ಧ ಸಮರ ನಡೆಸುತ್ತಿದೆ ಈ ಸಂದರ್ಭದಲ್ಲಿ ಉಗ್ರ ದಾಳಿಗೆ ಇನ್ನಷ್ಟು ಪ್ರೇರಣೆ ನೀಡಿರುವ ಹಮದ್ ಇಸ್ರೇಲ್ ದೇಶವು ನಮ್ಮ ಭೂಮಿಯ ಮೇಲೆ ನಿರ್ಮಾಣವಾಗಿದೆ ಅರಬ್ನ ಇಸ್ಲಾಮಿಕ್ ರಾಷ್ಟಗಳ ಭದ್ರತೆ ಸೈನ್ಯ ಹಾಗೂ ರಾಜಕೀಯ ದುರಂತಗಳಿಗೆ ಇಸ್ರಾಲ್ ಕಾರಣವಾಗುತ್ತಿದೆ ಹೀಗಾಗಿ ಇಸ್ರಾಲ್ ದೇಶದ ಅಸ್ತಿತ್ವವನ್ನೇ ನಿರ್ಮೂಲನೆ ಮಾಡಬೇಕು ಎಂದು ಹಾಮದ್ ಆಗ್ರಹಿಸಿದ್ದಾನೆ ಏನೇ ಆಗಲಿ ವೀಕ್ಷಕರೇ ನಿಮ್ಮ ಪ್ರಕಾರ ಹಮಾಸ್ ಮತ್ತೆ ಅದೇ ರೀತಿಯಾದಂಥ ಯುದ್ಧವನ್ನು ಮಾಡೋಕ್ಕೆ ಸಾಧ್ಯನಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಎಲ್ಲ ಕಡೆಗಳಲ್ಲೂ ಶೇರ್ ಮಾಡಿ ಇದೇ ರೀತಿಯಾದಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ